ಸಾತ್ರೆ ಇಲ್ಲಿ ಖಾಲಿರೋ ಪೋಸ್ಟ್ ಹೆಸರು ಮೊದಲನೇದಾಗಿ ಭದ್ರತಾ ಸಿಬ್ಬಂದಿ ಅಧಿಕಾರಿ ಪೋಸ್ಟ್ ಖಾಲಿ ಆತ ಎರಡನೇದಾಗಿ ಪ್ಯೂನ್ ಪೋಸ್ಟ್ ಗೆ ಅರ್ಜನ ಕರೆದಿರ್ತಾರ ಮೂರನೇದಾಗಿ ಕ್ಲೀನರ್ ಹುದ್ದೆಗೆ ಅರ್ಜಾನ ಕರೆದಿರ್ತಾರ ಮತ್ತು ಮಹಿಳಾ ಮತ್ತು ಮೇಲ್ವೇಚಾರ ಪೋಸ್ಟ್ ಖಾಲಿ ಆತ ಆಂಬುಲೆನ್ಸ್ ಡ್ರೈವರ್ ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಗುಮಾಸ್ಟ್ ಪೋಸ್ಟ್ ಖಾಲಿ ಆತ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಮತ್ತು ವಸಿ ಅಧಿಕಾರಿ ಪೋಸ್ಟ್ ಖಾಲಿ ಆತ ಲ್ಯಾಬ್ ಒಂದು ಸಹಾಯಕ್ ಹುದ್ದೆ ಆತ ನರ್ಸಿಂಗ್ ಸಹಾಯಕ್ ಹುದ್ದೆಗೆ ಅರ್ಜಾನ ಕರೆದಿರ್ತಾರ ಟೋಟಲ್ ಆಗಿ ಎಂಟರಿಂದ ಒಂಬತ್ತು ಪೋಸ್ಟ್ ಖಾಲಿ ಆತ ಪ್ರಕಾರ ಪೋಸ್ಟ್ಗಳು ಇದರಲ್ಲಿ ಯಾವುದು ಬೇಕಾದ ಪೋಸ್ಟ್ ಗೆ ನೀವು ಆಯ್ಕೆ ನಮ್ಮ ಕೊಂಡು ಸಲ್ಲಿಸಬಹುದು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಅಭ್ಯರ್ಥಿಗಳು ಪುರುಷ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಅವಕಾಶರತ್ತೆ ನೋಡಿಕೊಂಡು ಅರ್ಜಿಯನ್ನ ಸಲ್ಲಿಸ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನಮ್ಮ ಕಥೆಗಾರ ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಅಂದ್ರೆ ಮೊದಲಾಗಿ ಓಬಿಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳು ವಯಸ್ಸಿನ ಮಿತಿ ಕೂಡ ಸಡಿಲಿಕೆ ಕೊಟ್ಟಿದ್ದಾರೆ ಒಂದು ಶಿಕ್ಷಕರ ಸಡಿಲಿಕೆ ಸಡಿಲಿಕ್ಕೆ ಏನು ಎಂತ ಹೇಳಿದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತವೆ ಇನ್ನು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಾನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಇರತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇದರ ಬಗ್ಗೆನೇ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತವೆ ಈ ಒಂದು ವಿಡಿಯೋ ಕುನತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ವಿಡಿಯೋ ಸ್ಟಾರ್ ಮುಳಿಕಿಂತ ಮೊದಲು ಯಾರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಜುಕಂಡ್ ಬೆಲ್ ಬಟನ್ ಅನ್ನ ಆಲೂ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲು ಹೊಸ ಹೊಸ ಆಪ್ಡೇಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಇಲ್ಲಿ ಕಲಿರೋ ಸಂಸ್ಥೆ ಹೆಸರು ಇದು ನಮ್ಮ ಭಾರತೀಯ ಸೇನೆಯಲ್ಲಿ ಪೋಸ್ಟ್ ಆಗಿರತ್ತೆ ಗ್ರೂಪ್ ಸಿ ಹುದ್ದೆಗಳು ಖಾಲಿರತ್ತೆ ಇದು ಒಂದು ಸಂಸ್ಥೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಇದಕ್ಕೆ ಎರಡು ಪ್ರಕಾರ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಒಂದು ಆನ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಿ ಇನ್ನೊಂದು ಆಫ್ಲೈನ್ ಮುಖಾಂತರಾಗಿ ಅರ್ಜಾನ ಸಲ್ಲಿಸ ನಿಮ್ದು ಯಾವುದರಲ್ಲಿ ಇಷ್ಟ ಅನ್ಸೈತೆ ಅದರ ಮುಖಾಂತರಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಇದೊಂದು ಗುಡ್ ನ್ಯೂಸ್ ಆದ್ರೆ ಇನ್ನು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಹತ್ತೊಂಬತ್ತು ಸಾವಿರದ ಒಂಬತ್ ನೂರಂದ ಸಾವಿರದ ಎರಡು ನೂರವರೆಗೂ ವೇತನ ಆಗಿರತ್ತೆ ಇನ್ನು ಹುದ್ದೋಗ ಸ್ಥಳ ನೋಡಿ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಇರೋತ್ತೆ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಒಟ್ಟಾರೆ ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೂ ಡಿಸ್ಪ್ಲೇ ಮೇಲೆ ವೆಬ್ಸೈಟ್ ಕಾಣಿಸ್ತಾ ಇದೊಂದು ವೆಬ್ಸೈಟ್ ಮುಖಾಂತರ ಅರ್ಜಾನ ಸಲ್ಲಿಸಬೇಕು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗೆ ವಿಳಾಸ ಮುಂದ್ಗಡೆ ತಿಳಿಸ್ಕೊಡ್ತವೆ ಕಣ್ತನ ನೋಡಿ ಈ ಒಂದು ಪೋಸ್ಟ್ ಸಂಪೂರ್ಣ ಗ್ರೂಪ್ ಸಿ ದಲ್ಲಿ ಕಲಿರೋ ಪೋಸ್ಟ್ ಆಗಿರತ್ತೆ ಅದೇ ತಿಳಿಸಿಕೊಟ್ಟಿದೆ ಯಾವ ಒಂದು ಪೋಸ್ಟ್ ಗೆ ಅರ್ಜನ ಕರೆದಿರ್ತಾರಂತ ಇನ್ನ ಇದಕ್ಕೆ ಪ್ರಮುಖವಾದದ್ದು ವಯಸ್ಸಿನ ಮಿತಿ ಕನಿಷ್ಠವಾಗಿ ಹದಿನೆಂಟು ವರ್ಷ ಆಗಿರಲೇಬೇಕು ಗರಿಷ್ಠ ವಯಸ್ಸು ಐವತ್ತೊಂದು ವರ್ಷ ತನಕ ಇರೋದೇ ಅದಷ್ಟು ಅರ್ಜು ಸಲ್ಲಿಸುವ ಹೊತ್ತಿನ ಒಂದ್ಸರಿ ನಿಮ್ಮ ವಯಸ್ಸಿನ ಮಿತಿಯನ್ನು ಲೆಕ್ಕಾಚಾರ ಮಾಡಿಕೊಂಡು ಅರ್ಜನ ಸಲ್ಲಿಸಿ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಇಲ್ಲಿ ಓಬಿಸಿ ಅಭ್ಯರ್ಥಿ ಮತ್ತು ಎಸ್ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಇರೋದರಿಂದ ಇರೋದ್ರಿಂದ ಅವರಿಗೆ ಇಲ್ಲಿ ಮೂರು ವರ್ಷ ತನಕ ಸರಿಲಿಕ್ಕೆ ಕೊಟ್ಟಿದ್ದಾರೆ ಅದೇ ಒಂದು ಎಸ್ ಎಸ್ಟಿ ಅಭ್ಯರ್ಥಿಗೆ ಐದು ವರ್ಷ ತನಕ ಸರಿಲಿಕ್ಕೆ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ತುಂಬಾ ಒಳ್ಳೆಯದು ಇನ್ನು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಇಲ್ಲಿ ಯಾವುದೇ ರೀತಿಯ ನಮಗೆ ಅರ್ಜಿ ಶುಲ್ಕ ಇರೋದಲ್ಲ ಡೈರೆಕ್ಟ್ ಆಗಿ ಉಚಿತವಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮೊಬೈಲ್ ನಲ್ಲಿ ಅರ್ಜಿ ಸಲ್ಲಿಸಿ ಅಥವಾ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿ ಸಲ್ಲಿಸಿ ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ ಬೇಗ ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕ ಒಳಗಾಗಿ ಇಲ್ಲಿ ತುಂಬಾ ಜನ ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾರ ಸರ್ ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ಎಲ್ಲಿ ಇರತ್ತೆ ಮತ್ತು ಪರೀಕ್ಷಾ ಕೇಂದ್ರ ಎಲ್ಲಿ ಇರತ್ತೆ ಅಂತ ನೋಡಿ ಇದು ತುಂಬಾ ಮುಖ್ಯ ಆಗಿರತ್ತೆ ತುಂಬಾ ಜನ ಇದೇ ಕೇಳ್ತಾರ ನೋಡಿ ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ನಮ್ ಕರ್ನಾಟಕ ಆಗ್ಬಹುದು ಬೇರೆ ರಾಜ್ಯದಲ್ಲಿ ಆಗ್ಬಹುದು ಒಟ್ಟಾರೆ ಭಾರತದಲ್ಲಿ ಕೆಲಸ ಇರತ್ತೆ ಮತ್ತು ಪರೀಕ್ಷೆ ಕೇಂದ್ರ ಏನಿದೆ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಒಂದು ಪರೀಕ್ಷೆ ಕೇಂದ್ರ ಇರತ್ತೆ ಬೆಂಗಳೂರಿನಲ್ಲಿ ಆಗ್ಬಹುದು ಅಥವಾ ಬೇರೆ ಯಾವ್ದಾದ್ರು ಜಿಲ್ಲೆನಲ್ಲಿ ನಿಮಗೆ ಪರೀಕ್ಷೆ ಕೇಂದ್ರ ಇರತ್ತೆ ಇದ್ರ ಬಗ್ಗೆ ಯಾವ್ದ ರೀತಿ ಟೆನ್ಷನ್ ತಗೋಬೇಡ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇಷ್ಟು ತನಕ ನೀವು ಹುದ್ದೆ ಬಗ್ಗೆ ಸಂಪೂರ್ಣ ತಿಳಿಸ್ಕೊಂಡ್ರೆ ಇದಕ್ಕೆ ಎತ್ತರ ಎಷ್ಟು ಇರಬೇಕು ಹೈಟ್ ವೇಟ್ ಬಗ್ಗೆ ತಿಳಿದುಕೊಳ್ಳೋಣ ಅಂದ್ರೆ ದೈಹಿಕ ಪರೀಕ್ಷೆ ಬಗ್ಗೆ ಮೊದಲಿಗೆ ನಿಮಗೆ ಪುರುಷ ಅಭ್ಯರ್ಥಿಗೆ ಒನ್ನೂರ ಅರವತ್ತೈದು ಸೆಂಟಿಮೀಟರ್ ಎತ್ತರ ಇರಬೇಕು ಇನ್ನು ಮಹಿಳಾ ಅಭ್ಯರ್ಥಿಗೆ ಒನ್ನೂರ ಐವತ್ತೈದು ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ ಅದೇ ಒಂದು ಉತ್ತರ ಭಾರತದ ವಲಯದ ಅಭ್ಯರ್ಥಿಗೆ ಇಲ್ಲಿ ಪುರುಷರಿಗೆ ಒನ್ನೂರ ಅರವತ್ತು ಸೆಂಟಿಮೀಟರ್ ಎತ್ತರ ಅದೇ ಒಂದು ಮಹಿಳಾ ಅಭ್ಯರ್ಥಿಗೆ ಒಂದೂರ ಐವತ್ತು ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆಗೆ ಬರೋದಾದ್ರೆ ಇದು ತುಂಬಾ ಮುಖ್ಯ ಆಗಿರತ್ತೆ ಅಭ್ಯರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಮೊದಲಿಗೆ ನಿಮಗೆ ಲಿಖಿತ ಪರೀಕ್ಷೆ ಇಟ್ಟಿರ್ತಾರೆ ಮೇಲೆ ದೈಹಿಕ ಪರೀಕ್ಷೆ ಇರತ್ತೆ ಮತ್ತು ಡಾಕ್ಯುಮೆಂಟ್ ಸರ್ಪೇಷನ್ ಮಾಡಿಕೊಂಡು ಕೊನೆಯದಾಗಿ ಅಂತಿಮ ಅರ್ಹತೆ ಆಯ್ಕೆಯನ್ನ ಮಾಡ್ತಾರೆ ವಿಡಿಯೋದ ಮುಂದ್ಗಟ್ಟು ಇಳಿಸಿಕೊಡ್ತವೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಎಂತ ಅಂತ ಇನ್ನು ಪ್ರಮುಖ ದಿನಾಂಕಗಳು ನೋಡಿ ಈಗಾಗಲೇ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಬೇಗ ಅರ್ಜಿ ಸಲ್ಲಿಸಿ ತುಂಬಾ ಒಳ್ಳೆಯದು ಮತ್ತು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕೇಳಬಹುದು ವಿಳಾಸ ತಿಳಿಸ್ಕೊಟ್ಟಿಲ್ಲ ಅಂತ ನೋಡಿ ಡಿಸ್ಪ್ಲೇ ಮೇಲೆ ವಿಳಾಸ ಕಾಣಿಸ್ತಾ ಇದಲ್ಲ ಇದೇ ಒಂದು ವಿಳಾಸ ಮುಖಾಂತರ ನೀವು ಅರ್ಜಾನ ಸಲ್ಲಿಸಬೇಕು ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡಿಕೊಂಡು ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅಲ್ಲ ನಮ್ಮ ಟೆಲಿಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿದಿವಿ ಅಲ್ಲಿಂದ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ